ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆಗಸ್ಟ್ನಿಂದ ಜಾರಿ ಮಾಡ್ತೀವಿ ಅಂತ ಹೇಳಿದೆ ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಸಪ್ರೇಟ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ ಅಂತ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಆದರೆ ಕೆಲವೊಂದಿಷ್ಟು ಖಾಸಗಿ ಸಂಸ್ಥೆಯವರು ಈ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಹೆಸರಲ್ಲಿ ಕೆಲವು ಕಡೆ ನೂರೈವತ್ತು ರೂಪಾಯಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ ಈ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳ್ಳಾರಿಯಲ್ಲಿ ಈ ಪ್ರಕರಣ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಲಕ್ಷ್ಮಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಅರ್ಜಿ ಸಲ್ಲಿಕೆಗೆ ನಿಗದಿಯಾದ ಇಪ್ಪತ್ತು ರೂಪಾಯಿ ಹಣವನ್ನು ಕೂಡ ಸರ್ಕಾರವೇ ಕೊಡುತ್ತೆ ಅದು ಕೂಡ ಜನ ಕೊಡಬೇಕಾದ ಅಗತ್ಯ ಇಲ್ಲ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಸೇವಾ ಸಿಂಧು ಗ್ರಾಮ ಒನ್ ನಾಡ ಕಚೇರಿ ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು ಒನ್ ಈ ಈ ಕಡೆ ಅರ್ಜಿ ಸಲ್ಲಿಸುವ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಸೇವಾ ಕೇಂದ್ರಗಳಿಗೆ ಇಲಾಖೆಯಿಂದಲೇ ಸಿ ಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಅರ್ಜಿಗೆ ಇಪ್ಪತ್ತು ರೂಪಾಯಿ ನೀಡ್ತಾ ಇದ್ದಾವೆ ಸೊ ಮಧ್ಯವರ್ತಿಗಳ ಆಮಿಷಗಳಿಗೆ ಮಹಿಳೆಯರು ಕಿವಿ ಕೊಡಬಾರ್ದು ಅರ್ಜಿ ಸಲ್ಲಿಕೆ ವೇಳೆ ಯಾರೂ ಕೂಡ ಒಂದು ರೂಪಾಯಿ ಕೂಡ ಕೊಡಬೇಡಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆಗೆ ಯಾವುದೇ ಇನ್ನೂ ಟೈಮ್ ಲಿಮಿಟ್ಸ್ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ವೀಕಾರ ಪ್ರಕ್ರಿಯೆ ನಿರಂತರವಾಗಿ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ ಸೊ ನೀವು ಅಷ್ಟೇ ಗೃಹಲಕ್ಷ್ಮಿ ಯೋಜನೆಗೆ ನಮಗೆ ನೂರೈವತ್ತು ರೂಪಾಯಿ ಕೊಡಿ ನಾವೇ ದಾಖಲೆ ಎಲ್ಲ ಕೊಡ್ತೀವಿ ಅಪ್ಲೋಡ್ ಮಾಡ್ತೀವಿ ನಾವು ಸಲ್ಲಿಸ್ತೀವಿ ಅಂತ ಯಾರಾದರೂ ಬಂದರೆ ಮುಖಕ್ಕೆ ಉಗಿದು ಸಾಧ್ಯ ಒಂದು ಒಡೆದು ಕಳಿಸಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಯಾಕಂದರೆ ಸರ್ಕಾರ ಕ್ಲಿಯರಾಗಿ ಹೇಳಿದೆ ಯಾವುದೇ ಮಧ್ಯವರ್ತಿಗಳಿಲ್ಲ ಯಾರಿಗೂ ದುಡ್ಡು ಕೊಡಬೇಡಿ ಈವನ್ ನೀವು ಸೇವಾ ಸಿಂಧು ಆ್ಯಪಲ್ಲಾದರೂ ಕೂಡ ಅಥವಾ ನಾಡ ಕಚೇರಿಗೆ ಹೋದರು ಎಲ್ಲೇ ಹೋದರೂ ಕೂಡ ಅಲ್ಲೂ ಕೂಡ ದುಡ್ಡು ಕೊಡಬೇಕಾಗಿಲ್ಲ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸರ್ಕಾರವೇ ಇಪ್ಪತ್ತು ರೂಪಾಯಿ ಫೀಸ್ ಕೂಡ ಕೊಡುತ್ತೆ ನೀವು ಯಾರು ಒಂದು ರೂಪಾಯಿ ಕೊಡಬೇಡಿ ಅಂತ ಸೊ ಯಾರಾದರೂ ಬಂದರೆ ನಾನು ಅಪ್ಲಿಕೇಶನ್ ಹಾಕ್ತೀನಿ ನೂರು ರೂಪಾಯಿ ಕೊಡಿ ಐವತ್ತು ರೂಪಾಯಿ ಕೊಡಿ ಅಂತ ಹೇಳಿದ್ರೆ ದಯವಿಟ್ಟು ನಂಬಬೇಡಿ ಹೆಣ್ಮಕ್ಳು ಗೃಹಲಕ್ಷ್ಮಿ ಯೋಜನೆಯನ್ನು ಫ್ರೀಯಾಗಿ ಸರ್ಕಾರ ಮಾಡ್ತಾ ಇದೆ ನೀವು ಏನು ಸೇವಾ ಸುಂದಿ ಆ್ಯಪು ಅಥವಾ ಗ್ರಾಮವನ್ನು ನಾಡ ಕಚೇರಿ ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು ಒನ್ ಇಲ್ಲೆಲ್ಲೂ ಕೂಡ ಅರ್ಜಿಯನ್ನು ಹಾಕಬಹುದು ಸೊ ಟೈಮ್ ಲಿಮಿಟೇ ಇಲ್ಲ ಸೊ ಕೂಲಾಗಿ ಆರಾಮಾಗಿ ಹಾಕಿ ಆಯಿತಾ ಎಸ್ ನೆಕ್ಸ್ಟ್ ಸುದ್ದಿಗೆ ಹೋಗೋದಾದರೆ ಮುಂದಿನ ಸುದ್ದಿ